ಇದು ಕರಾವಳಿ ಮತ್ತು ಉಡುಪಿ ಮತ್ತು ಮಂಗಳೂರು, ಮತ್ತೆ ಎಲ್ಲಿ ಸಿಗ್ಲಿಕ್ಕೆ ಕಾರಣ ಇಲ್ಲ. ಅಂದರೆ ನಮ್ಮದು ಈ ಉಡುಪಿ ಮತ್ತು ಮಂಗಳೂರು ದೈವಾರಾಧಕನ ಅಂತ ಇದಿದೆ ಭೂತಕಾಲ ಅಂತ, ಅದಕ್ಕೆ ಯೂಸ್ ಮಾಡುವಂಥದ್ದು ಇದು ಇದೆ, ಬೇರೆ ಏನಕ್ಕೆ ಯೂಸ್ ಮಾಡೋದಿಲ್ಲ. ಅದು ನನಗೆ ಅಂದರೆ ತಂದೆ ಒಂದು ಇದು ಮಾಡಿಕೊಟ್ಟಿದ್ದು ಮುಂಚೆ, ಅಂದರೆ ಒಂದು 30 ವರ್ಷ ಹಿಂದೆ. ನನ್ನ ತಂದೆ ನನಗೆ ಗುರು ಒಬ್ಬ ತಂದೆನೆ, ನನಗೆ ಬೇರೆ ಯಾರು ಗುರು ಇಲ್ಲ. ನನಗೆ ಆವತ್ತಿನ ಕಾಲದಲ್ಲಿ ನನ್ನ ತಂದೆ ಗುರು ಇವರಿಗೆ ನನಗೆ. ಆದರೆ ನಾನು ಮನೆಯಲ್ಲಿ ಬಿಟ್ಟಿದ್ದೆವು, ಅಂದರೆ ಹಲಿಗೆ ಇದಾಗುತ್ತಲ್ಲ ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ನಾನು ಕಲ್ತಿದ್ದು. ಮುಂಚೆ ಎಲ್ಲ ಮೈಂಡ್ ಇದು ಮಾಡಿದರೆ ನಾನು ನೋಡಿ ಕಲಿಬೋದಿದ್ದ, ನಾನೀಗ ನೋಡಿ ಕಲ್ತಿದ್ದಿದ್ದ. ನನಗೆ ಯಾರು ಗುರು ಅಂತ ಏನಿಲ್ಲ, ಯಾರಿಲ್ಲ. ತಂದೆ ಮುಂಚೆ ಸ್ವಲ್ಪ ಹೇಳಿಕೊಡ್ತಿದ್ದಾರೆ, ಅಂದರೆ ಅವ್ರು ಸಂಬಳ ಬರ್ತಿದ್ದೆ. ನಾನು ತಾಸೆ ಮನೆಯಲ್ಲೇ ಬರ್ತಿದ್ದು ಕಿಡಿಕಡ್ಡಿಯಲ್ಲಿ, ಆ ಥರ ನಾನು ಪ್ರಾಕ್ಟೀಸ್ ಮಾಡ್ತಾ ಮತ್ತು ನೋಡಿ ನೋಡಿ ನಾನು ಇದು ಪ್ರಾಕ್ಟೀಸ್ ಮಾಡ್ತಿರೋದು. ಅಂದರೆ ಈಗಿನ ಹುಡುಗರು ಅಂತ ಅಂದರೆ ಈ ತವಿಲೆಲ್ಲ ಸ್ವಲ್ಪ ಪಾಠ ಮಾಡ್ತಾರೆ ಅವರು, ಅದೇ ಇದರಲ್ಲಿ ಸ್ವಲ್ಪ ಇದನ್ನ ಬಾರಿಸ್ತಾರೆ ಅಷ್ಟೇ. ಮತ್ತು ಅವನು ಕೈ ಚಾಲಕ ಮತ್ತು ಮೈಂಡ್ ಇದು ಮಾಡ್ಬೋದು ಅಷ್ಟೇ. ಯುಕ್ತಿ ಬೇಕು, ಶಕ್ತಿ ಅಲ್ಲ, ಯುಕ್ತಿ ಬೇಕು ನಮಗೆ. ತಾಕತ್ತೆ ಏನು, ತಾಕತ್ತಲ್ಲಿ ಬಾರಿಸ್ಲಿಕ್ಕೆ ಆಗೋದೇ ಇಲ್ಲ ಇದು. ನಾವು ಯುಕ್ತಿ ಇದ್ರೆ ಏನು ಬೇಕಾದ್ರೆ ಮಾಡ್ಬೋದು. ಅಂದರೆ ನಾವು ಸ್ಟಾರ್ಟಿಂಗಿಗೆ ಶುರು ಮಾಡಬೇಕಾದ್ರೆ ರಾಡ್ ಬೇಕು ನಮಗೆ, ಕಬ್ಬಿಣ ರಾಡ್ ಬೇಕು. ಅಂದರೆ ನಾವು ವೆಲ್ಡಿಂಗ್ ಶಾಪಿಗೆ ಹೋಗಿ ಅದು 5x8 ರಾಡ್ ಅಂತ ಸಿಗುತ್ತೆ ಥವರದ್ದು, ಅದನ್ನ ಕಟ್ ಮಾಡಿ ಅದನ್ನ ರೌಂಡ್ ಮಾಡಬೇಕು. ನಾವು ಅದನ್ನ ರೌಂಡ್ ಮಾಡಿ ನಾವು ಅಂದರೆ ಅದು ನೆಲದಲ್ಲಿ ಸರಿಯಾಗಿ ಕುತ್ಕೋಬೇಕು, ಅದು ಅಂದರೆ ಮಟ್ಟದಲ್ಲಿ ಬೆಂಡಿ ಇರಬಾರ್ದು. ಆ ಥರ ನೋಡ್ಕೊಂಡು ಬಂದು ನಾವು ಮನೇಲಿ ತಂದು ಅದಕ್ಕೆ ನಾವು ಫೈಬರ್ ಕಟ್ ಮಾಡ್ತೀವಿ. ಫೈಬರ್ ಅಂತ ಒಂದು ಪೀಸ್ ಇದೆ, ಅದನ್ನ ಕಟ್ ಮಾಡಿ ಅದು ಕತ್ತಲ್ಲಿ ಕಟ್ ಮಾಡಿ ಅದರಲ್ಲಿ ಗಮ್ ಹಾಕಿ ನಾವು ಒಂದು ಫೈಬರ್ ಮಾತ್ರ ಅನಿಸೋದು ಫಸ್ಟಿಗೆ. ಆದಮೇಲೆ ಅದನ್ನ ಒಂದು ದಿವಸ ಆಗಿ ಇಡ್ತೀವಿ ನಾವು. ಮರು ದಿವಸ ಅದಕ್ಕೆ ಕ್ಯಾನ್ವಾಸ್ ಅಂತೀವಿ, ಅಂದರೆ ಅಡಿಗೆ ಮೇಲೆ ಕ್ಯಾನ್ವಾಸ್ ಹಾಕಿ ಅದ್ಮೇಲೆ ಗಮ್ ಹಾಕಿ ಅದ್ಮೇಲೆ ರೆಗ್ಜಿನ್ ಹಾಕಿ ಫುಲ್ಲು 1 ತಿಂಗಳು ನಾವು ಹಾಗೆ ಇಡಬೇಕಂತ. ಅದು ಫುಲ್ಲು ಗಮ್ ಅಂದರೆ ಒಳಗಿನ ಗಮ್ ಹಾಗೆ ಇರುತ್ತೆ, ಗಮ್ ಒಣಗೋದಿಲ್ಲ. ಅದು 15 ದಿವಸಕ್ಕೆ ಗಮ್ ಒಣಗೋದಿಲ್ಲ. 1 ತಿಂಗಳು ಬಿಟ್ಟರೆ ಕರೆಕ್ಟ್ ಆಗುತ್ತೆ ಅದು. 1 ತಿಂಗಳು ಆದಮೇಲೆ ನಾವು ಅದನ್ನ ತೂತ್ ಮಾಡಿ ಇದು ಮಾಡ್ತೇವಲ್ಲ, 21-22 ತೂತ್ ಮಾಡ್ತೀವಿ ನಾವು. ಅದಕ್ಕೆ ನಾವು ಕಣ್ಣಿಗೆ ಹಗ್ಗ ಹಾಕ್ತೀವಿ, ಇಲ್ಲಿ ತೋರ್ತದೆ ಹಗ್ಗ ಇದು ನೋಡಿ. ಇದು ಗುಮ್ಟಿಗೆ ಅಂತ, ನಾವು ಗುಮ್ಟಿಗೆ ಗುಮ್ಟಿಗೆ ಅಂತ ಅಂದರೆ ಮರದ ಕಾಲು. ಇದು ಮರದ ಕಾಲು, ಇದು ಕಲಸಿಗೆ ತಾಮ್ರದ್ದು. ಅದು ನಾವು ಗುರುಪುರ ಅಂತ ಅಲ್ಲಿ ಒಂದು ಸಾಹೇಬರು ಇದ್ದಾರೆ, ಅವ್ರ ಹತ್ರ ಮಾಡಿಸ್ಕೊಂಬರೋದು. ಅಂದರೆ ಮುಂಚಿಂದ ಅವರೇ ಮಾಡೋದು ನಮಗೆ, ಮತ್ತೆ ಯಾರು ಇಲ್ಲ ಇಲ್ಲಿ. ಇದನ್ನ ಫಸ್ಟಿಗೆ ಇಟ್ಟು ಅದ್ರ ಮೇಲೆ ಇದನ್ನ ಇಟ್ಟು ಅದ್ಮೇಲೆ ಈ ಅಟ್ಟೆ ಬೇಕು ನೋಡಿ, ಇದು 5x8 ಅಂತ ತೋರಾಟೆ. ಇದನ್ನ ಇಟ್ಟು ಅದ್ರ ಮೇಲೆ ಹಗ್ಗ ಹಾಕಿ ನಾವು ಇದು ಮಾಡ್ತಾ ಬರಬೇಕು. ಅದ್ರ ಮೇಲೆ ನಾವು ಟೈಟ್ ಮಾಡ್ತಾ ಬರೋದು. ಒಂದೇ ಸಾರಿ ಹೇಳುವುದಲ್ಲ, ಅದು ದಿವಸಕ್ಕೊಂದಿಷ್ಟು ಅಂತ ಹೇಳಿದಷ್ಟೇ. ಮತ್ತು ಫಂಕ್ಷನ್ ಹೋದ ತಕ್ಷಣ ಒಂದು ಸಾರಿ ಬಿಡ್ತೀವಿ ನಾವು ಅದನ್ನ, ಅದು ಲೂಸ್ ಆಗುತ್ತೆ, ಮತ್ತು ಎಳಿತಾ ಇರ್ತೀವಿ ಅಷ್ಟೇ. ಪಿಡಿ ಆಗಬೇಕಾದ್ರೆ ಒಂದು 10 ದಿವಸ ಬೇಕು, ಇಷ್ಟೊತ್ತಿಗೆ ಸೌಂಡ್ ಬರುತ್ತೆ ಅದು. ಆ್ಯಕ್ಚುಲಿ ಅಂದರೆ ಇದಕ್ಕೆ ಸುತ್ತಿ ಅಂತೇನಿಲ್ಲ ಫೈಬರಿಗೆ, ಇದು ಸೌಂಡೇ ಬೇರೆ ಥರ, ಚರ್ಮ ಥರ ಅಲ್ಲ ಇದು. ಚರ್ಮ ಅಂದರೆ ಅದು ನಾದ ಥರ ಇದೆ ಚರ್ಮ, ಇದು ಒಂಥರ ಸೌಂಡೇ ಬೇರೆ. ಇದು ಕರ್ಕಶ ಸೌಂಡ್ ಅಂತಾರೆ. ಇದಂದರೆ ನಮಗೆ ಇಲ್ಲಿ ಫುಲ್ಲು ಪರಿಸರ, ಇಲ್ಲಿ ಒಂದು ನಾವು ಈಗ ಬಾರಿಸಿದರೆ ಸಾಧಾರಣ 1 ಕಿಲೋಮೀಟ್ರ್ ದೂರ ಕೇಳ್ತಿದೆ. ಚರ್ಮ ಆಗೋಲ್ಲ ಇಲ್ಲಿ ಒಳಗಿನ, ಎಷ್ಟು ಶಾಂತವಾಗಿರುತ್ತೆ ಅದು, ಅಂದರೆ ಕೇಳಲಿಕ್ಕೆ ಇಂಪು ಅದು. ಇದು ಸ್ವಲ್ಪ ಸೌಂಡ್ ಚೇಂಜ್ ಅಷ್ಟೇ. ಅದು ಆಡಿದ್ದು ಆಡಿನ ಚರ್ಮ. ಆಡಿನ ಚರ್ಮ ನಾವು ಬೆಳಿಗ್ಗೆ ಬೇಗ ಹೋಗಬೇಕು, 6:30 ಅಲ್ಲಿ ಹೋಗ್ಬೇಕು ನಾವು ಸಾಹೇಬ್ರ ಹತ್ರ. ಅಲ್ಲಿಂದ ನಾವು ತಂದು ಅದನ್ನ ನೀರಲ್ಲಿ ತೊಳೆದು ಅದನ್ನ ಮೊಳೆ ಹಾಕಿ ಎಲ್ದು ಕಟ್ಟಬೇಕು ನಾವು ಅದನ್ನ. ಅದು ತುಂಬ ಕಷ್ಟ ಅದು. ಅದು ಈಸಿ ಅಂದರೆ ಅದೇ ಈಸಿ, ಇದು ತುಂಬ 1 ತಿಂಗಳು ಕಾಯಬೇಕು. ಅದು ತಿಂಗಳಿಗಲ್ಲ, 2 ದಿವಸಕ್ಕೆ ಅದು ಇದು ಮಾಡ್ಬೋದು ನಾವು. ಇವತ್ತು ನಾವು ಬಿಸಿಲು ಇದ್ದರೆ ಒಣಸಿದ್ರೆ ನಾಳೆ ಅದು ರೋಮ ಇರುತ್ತಲ್ಲ ಅದು ತೆಗಿಬೇಕು, ಕ್ಲೀನ್ ತೆಗಿಬೇಕು ನಾವು. ಅದು ಸ್ವಲ್ಪ ಕಷ್ಟ ನಮಗೆ, ರೋಮ ತೆಗಿಲಿಕ್ಕೆ ಕಷ್ಟ ಅದು. ಅದು ತೆಗೆದು ನಾವು ಕಟ್ ಮಾಡಿ ಅದನ್ನ ಹಗ್ಗದಲ್ಲಿ ಎಳ್ದು ಕಟ್ಟಬೇಕು ನಾವು, ನೀರು ನೆನೆಸಿ. ಮುಂದಿನ ದಿವಸ ನಾವು ನೆನೆಸ್ಬೇಕು ಅದನ್ನ, ನೀರು ನೆನೆಸಿ ಅಟ್ಟೆ ಹಾಕಿ ನೆನೆಸಿ ಕಟ್ಟಿ ಆದಮೇಲೆ ನಾವು 1 ದಿವಸ ಬಿಟ್ಟು ಹೊಟ್ಟೆ ಮಾಡಿ ತಪ್ಪು ಏರಿಸ್ಬೋದು ಅದನ್ನ. ಉಪ್ಪುರವರೊಬ್ಬರು ಇದ್ದರು ಯಾದವ ಸೇರಿಗರ ಅಂತ, ಅವರು ಇದನ್ನ ಕಂಡು ಹುಡುಕಿದ್ದವರು, ಅವರೇ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು ಅವರೇ ಇದು. ಅದ್ರ ಮೇಲೆ ಎಲ್ಲರೂ ತಿಳ್ಕೊಂಡು ತಿಳ್ಕೊಂಡು ಕಲ್ತು ಕಲ್ತು ಈಗೆಲ್ಲ ಅದೇ ಮಾಡಿದ್ದಾರೆ. ಅವ್ರು ಹೇಗೆ ಹುಡುಕಿದ್ರೆ ನಮಗೆ ಗೊತ್ತಿಲ್ಲ. ಅದು ಯಾದವ ಸೇರಿಗರ ಈಗಲೂ ಇದ್ದಾರೆ ಅವರು ಉಪ್ಪುರಲ್ಲಿ. ಅದಕ್ಕಂದರೆ ಒಂದು ಹನಿ ಬಿದ್ದರೆ ಹೋಗ್ತದೆ ಅದು. ಇದಕ್ಕೆ ಹನಿ ಸ್ವಲ್ಪ ಮಳೆ ಬಂದು ಏನಾಗೋದಿಲ್ಲ, ಅಂದರೆ ಗಮ್ಮು ಒಂದು ಬಿಡ್ತಾ ವಿನ ಮತ್ತೆ ಏನಾಗೋದಿಲ್ಲ ಇದಕ್ಕೆ. ಮತ್ತು ಅದು ಎಳಿಲಿಕ್ಕೆಲ್ಲ ಇಲ್ಲ,
ಪಿಡಿ ಅಂತಾರಲ್ಲ ನಾವು ತಾಸೆ ಪಿಡಿ ಇದೆ ಅಂತ, ಅದು ಪಿಡಿ ಆಗೋದಿಲ್ಲ ಅಂದರೆ ಕೈಯಲ್ಲಿ ಎಳಿಬೇಕಷ್ಟೇ. ಚರ್ಮ ತಾಸೆ ಎಳಿಯೋಕ್ಕಿಲ್ಲ, ಬಿಗಿಯಾಗಿ ಹಾಕಿ ಮುಂಚೆಲ್ಲ ಹಾಗೆ ಮಾಡ್ತಿದ್ವಿ ನಾವು ಮುಂಚೆಲ್ಲ, ಈಗೆಲ್ಲ ಆಗೋಲ್ಲ, ಈ ಖಾಲಿ ಕೊಕ್ಕೆಯಲ್ಲಿ ಹಾಕಿ ಎಳಿಯೋದಷ್ಟೇ ನಾವು. ಇಂಪುಂಡು ಕೇಳಲಿಕ್ಕೆ ಚರ್ಮದ ತಾಸೆ, ಈಗಲೂ ಭಟ್ರು ಕೆಲವು ಹೇಳ್ತಾರೆ ಚರ್ಮ ತಾಸೆ ತಗೊಂಬನ್ನಿ ಅಂತ ದೇವಸ್ಥಾನಕ್ಕೆಲ್ಲ, ಆದರೆ ನಮ್ಮ ಅದು ಅಷ್ಟು ಇದಾಗೋದಿಲ್ಲ ನಮಗೆಲ್ಲ, ಹಾಗೆ ನಮಗೆ ಕೇಳೋದಿಲ್ಲ ಅದೀಗ. ಇದನ್ನ ಒಂದು 15-20 ವರ್ಷ ಹಿಂದೆ ಬಟ್ಟಿ ಅದು ಕೇಳೋದಿಲ್ಲ ಈಗ ತಾಸೆ. ಹಾಗೆ ಮಿಸ್ಟೇಕ್ ಆಗು ಇದ್ದು ಅಂದರೆ ಸೌಂಡ್ ಚೇಂಜ್ ಅಲ್ವಾ, ಅದು ಸೌಂಡೇ ಚೇಂಜ್, ಅದು ನಮಗೆ ಆ ಸೌಂಡ್ ಕೇಳೋದೇ ಇಲ್ಲ ಈಗ. ನೋಡಿ ಕಳಿಸಿಗೆ ಬಾಯ ಅಂತ ಇದೆ, ಅಲ್ಲಿ ಸ್ವಲ್ಪ ಶಾರ್ಪ್ ಕೇಳ್ತಿದೆ ನಮ್ಮ ಸೌಂಡು, ಮಧ್ಯೆ ಅಂದರೆ ಏನಿಲ್ಲಲ್ಲ ಫುಲ್ಲು ಓಪನ್ ಇದೆಯಲ್ಲ, ಆಗ ಸ್ವಲ್ಪ ಟೌನ್ ಅದು ಇಲ್ಲಿ ಶಾರ್ಪ್ ಕೇಳ್ತದೆ ಇಲ್ಲಿ, ಅಂದರೆ ಕಳಿಸಿಗೆ ಬಾಯ ಆಗ್ತದೆ ಸ್ವಲ್ಪ ಸೌಂಡ್ ಚೇಂಜ್ ಇರುತ್ತೆ ಅಷ್ಟೇ. ಅಲ್ಲ ಮುಂಚೆ ಸಂಭವನ ಅಂತೇನಿಲ್ಲ, ನಾನೊಂದು 15-20 ವರ್ಷ ಹಿಂದೆ ನಮಗೆ ಸಂಭವನ ಅಂತೇನಿಲ್ಲ ಅಂದರೆ ಅಷ್ಟು ಬರಗಳಿತ್ತು ಮುಂಚೆ, ಈಗ ಆಗಲ್ಲ. ಈಗ ಸಂಭವನ ಅಂದರೆ ಇಷ್ಟೊಂದು ಸಂಭವನ ಫಿಕ್ಸ್ ಅಂತ ಇರುತ್ತೆ ಒಬ್ಬನಿಗೆ ತಾಸೆ ಅವನಿಗೆ, ಅಂದರೆ ಒಂದು ಕೋಲಕ್ಕೆ ಇಷ್ಟ ಅಂತ ಇರುತ್ತೆ, ಒಂದು ಹುಲಿವೇಸಕ್ಕೆ ಇಷ್ಟ ಅಂತ ರೇಟ್ ಇರುತ್ತೆ ಅವನಿಗೆ. ಪ್ರಾಕ್ಟೀಸ್ ಅಂದರೆ ಈಗಿನ ಹುಡುಗರು ಮಾಡ್ಬೋದು, ಮುಂಚಿನವ್ರಿಗೆ ಪ್ರಾಕ್ಟೀಸ್ ಏನಿಲ್ಲ. ಈಗ ತವೀಲು ಇದರಲ್ಲಿ ಕಲಿತಾರೆ ನೋಡಿ, ಅದರಲ್ಲಿ ಅಕ್ಷರ ಇದೆ, ಅಂದರೆ ತವೀಲು ಪಾಠ ಮಾಡಿದವನಿಗೆ ಈಜಿ ಕಲಿಬೋದು ಅವನಿಗೆ. ತಲೆ ಉಪಯೋಗಿಸಿ ಮಾಡಿ ಎಂತ ಬೇಕಾದ್ರೆ ಮಾಡ್ಬೋದು ಇದರಲ್ಲಿ. ಈಗ ನಾನು ಬರ್ತಿರೋದು ಕೋಲದ ಅಂದರೆ ಕೊನಿಕೆ ಬೆಟ್ಟ ಅಂತ, ಇದು ಯಾಕಂದರೆ ನಾವು ಕೋಲಲ್ಲಿ ಬಾರಿಸುವಾಗ ಈ ಕಲಸಿಗೆ ಅಂತ ಇರುತ್ತೆ ನೋಡಿ, ಕಲಸಿಗೆ ಬಾಯ ಅಂತ ಇರುತ್ತೆ ನಾವು ಇದಕ್ಕೆ ಇದಕ್ಕೆ ಇದು ನಾವು ಕೋಲಲ್ಲಿ ಬಾರಿಸುವಾಗ ಕಲಸಿಗೆ ಪೆಟ್ಟಾಗ್ತದೆ ಅಂತ ಇದು ನಾವು ಇಡೋದು ಅಷ್ಟೇ. ಇದನ್ನ ಅಂದರೆ ಇದು ತಡೀತದೆ ಕೋಲು, ಇದಕ್ಕೆ ಅಷ್ಟು ಇದು ಮಾಡೋದಿಲ್ಲ, ಹಾಂ ಪೆಟ್ಟು ಬಿಡೋದಿಲ್ಲ. ಅಂದರೆ ನಾವೀಗ ಹೀಗೆ ಬಾರಿಸಿದರೆ ಈ ಕಲಸಿಗೆ ಬಾಯಿ ನಾವು ಅದು ಇದಾಗ್ತದೆ, ಹಾಗಾಗಿ ನಾವು ಇದು ಎರಡು ಇಡೋದು ಅಷ್ಟೇ, ಮತ್ತೆ ವ್ಯತ್ಯಾಸ ಇದೆ ಏನಿಲ್ಲ. ಅಂದರೆ ಸೌಂಡು ಚೇಂಜ್ ಬರುತ್ತೆ ಇದರಲ್ಲಿ, ಇದಿಲ್ದಿರೋ ಸೌಂಡ್ ಚೇಂಜ್ ಬರುತ್ತೆ. ನಾವು ಈ ಕೋಲ ಈಗ ಇಡ್ತೇವೆ, ಈ ಕೋಲ ಈಗ ಇಡ್ತೇವೆ, ಅಂದರೆ ನನ್ನ ಕೈ ಚೇಂಜ್ ಇನ್ನೊಬ್ಬರು ಕೈ ಚೇಂಜ್ ಇರುತ್ತೆ. ಹಾಂ ಇಲ್ಲಿ ನೋಡಿ, ಇದು ಹಾರೋದಿಲ್ಲ ಕೋಲ, ಈಗ ನೋಡಿ ಹಾರೋದಿಲ್ಲ, ಇದು ಹಾರದಿರುತ್ತೆ ಇರುತ್ತೆ. ಅಂದರೆ ಇಲ್ಲಿ ಕಲಸಿಗೆ ನಮ್ಮ ಬಾಯಿ ಪೆಟ್ಟಾಗ್ತದೆ ಈ ಕೋಲಲ್ಲಿ, ಇದರಲ್ಲಿ ಏನು ಅಷ್ಟು ಆಗೋದಿಲ್ಲ, ಇದರಲ್ಲಿ ಮಾತ್ರ ತುಂಬ ಪೆಟ್ಟು ಬೀಳುತ್ತದೆ ಕಲಸಿ ಬಾಯಿಗೆ. ಇದು ಹಾರೋದಿಲ್ಲ, ಇದು ನಮ್ಮ ಕೋಲ್ ಹಾರಬೇಕು ನಾವು. ನೋಡಿ ಇದು ಸೌಂಡ್ ಚೇಂಜ್, ನೋಡಿ ಇದು ಸೌಂಡ್ ಚೇಂಜ್ ಬರುತ್ತೆ, ಇದು ಸೌಂಡ್ ಚೇಂಜ್ ಬರುತ್ತೆ. ನಾವು ಕೇಳಿರು ನಮ್ಮ ಅದಕ್ಕೆ ಇದಕ್ಕಾಗ್ತದೆ ನೋಡಿ ವ್ಯತ್ಯಾಸ ಅದೇ. ಈಗ ನಾನು ನಮ್ಮದೇ ಉಡುಪಿ ಸ್ಟೈಲಿಯ ಅಷ್ಟಮಿ ಹುಲಿ ವ್ಯಾಸ ಇರುತ್ತಲ್ಲ ಅದೊಂದು ಪೆಟ್ಟು ಬಾರಿಸ್ತೀನಿ ನೋಡಿ. ನಾಗರ ಬೆತ್ತ ಅಂತೇವೆ ನಾವು, ಅಂದರೆ ಇಲ್ಲಿಲ್ಲ ಅದು ಕಾಡಲ್ಲಿ ಹೋಗಿ ತರಬೇಕು ನಾವು. ಅಂದರೆ ನಾವು ತರೋದಲ್ಲ, ಅಲ್ಲೊಬ್ಬರು ಇದ್ದಾರೆ ಹುಡುಗ ನಮ್ಮ ಫ್ರೆಂಡ್ ಅವರು, ಅವ್ರು ತಂದು ಕೊಡ್ತಾರೆ ಅಷ್ಟೇ. ಒಂದು ಕೋಲಿಗೆ ಇಷ್ಟು ರೇಟ್ ಇದೆ ಅಲ್ಲಿ, ಅಂದರೆ ಒಂದು ಇಷ್ಟು ಉದ್ದ ಬರುತ್ತೆ ಒಂದು ಕೋಲ ಅವ್ರದ್ದು ತುಂಬ ಮಾಡೋದು. ಅದರಲ್ಲಿ ಒಂದು ಎರಡು ಮಾಡ್ಬೋದು, ನಾವು ಹೆಚ್ಚು ಒಂದೇ ಮಾಡ್ಬೋದು ಇದರಲ್ಲಿ. ಈಗ ಅದನ್ನು ಯಾರು ಯೂಸ್ ಮಾಡೋದಿಲ್ಲ, ಈಗ ಅಂದರೆ ಫೈಬರ್ ಕೋಲ್ ಅಂತ ಬಂದಿದೆ ನೋಡಿ ಬಿಳಿದು. ಇದನ್ನ ನಾವು ತಂದು ಅದು ಉದ್ದ ಇರುತ್ತೆ, ಅದು ಉದ್ದ ಇರುತ್ತೆ, ನಾವು ಎರಡು ಕಟ್ ಮಾಡಿ ಅದನ್ನ ಇದೆಲ್ಲ ಬಟ್ಟೆ ಸುತ್ತಿ ಗಮ್ಮೆಲ್ಲ ಹಾಕಿ ಅಂದರೆ ಇದು ಸ್ವಲ್ಪ ಕಷ್ಟ, ಇದು ಸ್ವಲ್ಪ ಇದು ನಾವು ಮಾಡಬೇಕು ನೋಡಿ. ಈ ಥರ ಮಾಡಿದರೆ ಮಾತ್ರ ಸೌಂಡ್ ಬರೋದು, ಇಲ್ಲಾಂದ್ರೆ ಸೌಂಡ್ ಬರೋದು. ಹಾಗೆ ಬಾಚ್ಲಿಕ್ಕೆ ಆಗೋದಿಲ್ಲ ನೋಡಿ, ಇದರಲ್ಲಿ ಈಗ ಹಾಗೆ ಬಾಚ್ಲಿಕ್ಕೆ ಆಗೋದಿಲ್ಲ, ಇದು ಬರೋದಿಲ್ಲ ಇದಕ್ಕೆ ಈ ಈ ಸೈಡ್ ಮಾತ್ರ ಅದು. ಇಲ್ಲಿ ನಾವು ಈ ಥರ ಮಾಡಿದರೆ ಮಾತ್ರ ಸೌಂಡ್ ಬರೋದು, ಇಲ್ಲಾಂದರೆ ಸೌಂಡ್ ಬರೋದೇ ಇಲ್ಲ. ಮುಂಚೆ ಕಾಲ ಪೆಟ್ಟು ಅಂದರೆ ಅದು ಈಸಿ ನಮಗೆ, ಏನಿಲ್ಲ ಅದರಲ್ಲಿ. ಮುಂಚೆ ಅಂದರೆ ನಾನು ಹೋಗ್ತಿರೋದು ಮುಂಚೆ ಅದರೊಂದು 50-60 ವರ್ಷ ಹಿಂದಿನವ್ರದ್ದೇ ನಾನು ತಾಸಿಗೆ ಹೋಗಿದ್ದು. ಅಂದರೆ ಇಲ್ಲೊಬ್ಬರು 4-5 ಜನ ಇದ್ದರು ನನ್ನ, ಮುಂಚೆ ನಮ್ಮ ಅಣ್ಣ ಎಲ್ಲ ಕಲ್ತಿರಲಿಲ್ಲ, ಅದ್ರ ಮೇಲೆ ಅಮ್ಮ ಅಣ್ಣ ಕಲ್ತಿದ್ದು. ಮುಂಚೆ ನಾನು ಈ ನಾರಾಯಣ ಸೇರಿದಾರ ಅಂತ ಒಬ್ಬರು ಇದ್ದರು ಹಲಬ್ರು ಅವರೆಲ್ಲ, ಅವರೊಟ್ಟಿಗೆ ಹೋಗುವಾಗ ಇಷ್ಟು ಬಾಸ್ಲಿಕ್ಕೆ ಏನಿಲ್ಲ ಅಂದರೆ ನಮ್ಗೆ ಅಷ್ಟು ಬಾಸ್ಲಿಕ್ಕೆ ಗೊತ್ತಿಲ್ಲ. ಆಗ ನಾನು ಸಾಧಾರಣ ಒಂದು 4ನೇ ಕ್ಲಾಸಲ್ಲಿ ಇರುವಾಗ ಹೋಗಿ ಸ್ಟಾರ್ಟ್ ಮಾಡಿದ್ದೀನಿ ಇದು, ಅಂದರೆ 30 ವರ್ಷ ಆಯ್ತು ಈಗ ನಾನು ಸ್ಟಾರ್ಟ್ ಮಾಡಿ 30 ವರ್ಷ ಆಯಿತು.
ಆವಾಗ ಅಂದರೆ ನನಗೆ ಸಂಭಾವನೆ ಅಂದರೆ 20 ರೂಪಾಯಿ 30 ರೂಪಾಯಿ 50 ರೂಪಾಯಿ ಲಾಸ್ಟಿಗೆ ಒಂದು ಸಂಭಾವನೆ ಅಂದರೆ 50 ರೂಪಾಯಿ ಒಂದು ಕೋಲ ಫಂಕ್ಷನ್ ಹೋದರೆ ಅದು ದೊಡ್ಡ ಕೋಲ ಅದು 50 ರೂಪಾಯಿ ಅಂದರೆ ದೊಡ್ಡ ಕೋಲ ಅದು ಅಂದರೆ ನಾನು 50 ರೂಪಾಯಿ ಅಂದರೆ ನಾನು ಶಾಲೆ ಬಿಡುಕರು ಅಡಿಯಿದ್ದೇನೆ ಮುಂಚೆ ಶಾಲೆಗೆ ಹೋಗೋದು ಇಲ್ಲ 50 ರೂಪಾಯಿ ಕೊಡ್ತಾರೆ ಅಂತ ಮುಂಚೆ ಅದಕ್ಕೂ ಏನಿಲ್ಲ 50 ರೂಪಾಯಿ ಅಂದರೆ ನಮ್ಗೆ ದೊಡ್ಡ ಇದು ಅದು ಅದಕ್ಕೆ ನಾವು ತುಳುವಲ್ಲಿ ಸಮ್ಮೇಳ ಅಂತೀವಿ ಅದಕ್ಕೆ ಅಂದರೆ ಒಂದು ಸ್ತುತಿ ಒಂದು ನಾಗಸ್ವರ ಸಮ್ಮೇಳ ತಾಸೆ ಧೋಲು 5 ಇರುತ್ತೆ ಹಾಂ ಅಂದರೆ ದೊಡ್ಡ ಬೇರೆ ದೊಡ್ಡ ಕೋಲಕ್ಕೆ ನಾವು ಧೋಲು ಯೂಸ್ ಮಾಡ್ತೀವಿ ಇಲ್ಲಾಂದರೆ 4 ಜನ ಹೋಗ್ತೀವಿ ನಾವು ಅದು ಸ್ವಲ್ಪ ಗ್ರಿಪ್ಪು ಧೋಲು ಅಂದರೆ ಅದು ಸ್ವಲ್ಪ ನಮಗೆ ಬಾಸ್ಲಿಗೆ ಈಸಿ ಆಗ್ತದೆ ತಾಸೆ ಬಾಸ್ಲಿಗೆ ಅದು ಸ್ವಲ್ಪ ಉಮೇದು ಬರ್ತದೆ ಆ ಧೋಲು ಇದ್ದರೆ ನಮಗೆ ಸಮ್ಮೇಳದಲ್ಲಿ ಅಷ್ಟು ಇದಾಗೋದಿಲ್ಲ ಜನಮನದ ಈ ಜೀವನ